ನಮಸ್ಕಾರ ರೀ ಗುರುವೇ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ನಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದರೆ 2023 WTC ಫೈನಲ್ ಪಂದ್ಯಕ್ಕಾಗಿ ಇವತ್ತು ಒಂದು ದಿನದ ಆಟ ಮುಕ್ತವಾಗಿದೆ. ಅಂದರೆ ಇವಾಗ ನೋಡಿದ್ರೆ ಭಾರತ ಒಂದು ದೊಡ್ಡ ಮಟ್ಟದಾಗಿ ಹಿನ್ನಡೆ ಸಾಧಿಸಿದೆ. ಅಂದರೆ 327 ರನ್ ಮಾಡಿದ್ದಾರೆ. ಅಷ್ಟೇದವರು ಕೇವಲ 3 ವಿಕೆಟ್ ಸಂದರೆ 3 ವಿಕೆಟ್ ಬರೀ 73 ರನ್ಗೆ 3 ವಿಕೆಟ್ ಬಿದ್ದಿವು. ಆಗ ಟ್ರಾವಿಸ್ ಹೆಡ್ಡು ಮತ್ತು ಯಾರಂದರೆ ಇಲ್ಲಿರ್ಬೋದು ಸ್ಟೀವನ್ ಸ್ಮಿತ್ ಅವರು ಸೂಪರ್ ಆದಂಥ ಬ್ಯಾಟಿಂಗ್ ಕೂಡ ಆಡಿದ್ರು. 95 ಸ್ಟೀವನ್ ಸ್ಮಿತ್ ಮಾಡಿದ್ದಾರೆ, 146 ಒಳ್ಳೆ ರೀತಿಯಾಗಿ ದೊಡ್ಡ ದಾಖಲೆಯನ್ನು ಬರೆದಂಥ ಟ್ರಾವಿಸ್ ಹೆಡ್ ಅವರು. ಈಗ ಇದನ್ನೆಲ್ಲ ಕಂಡು ಭಾರತ ದೊಡ್ಡ ದೊಡ್ಡ ಕ್ರಿಕೆಟಿಗರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ನಾವು ಮೊದಲನೇದಾಗಿ ಯಾರು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಆಕಾಶ್ ಚೋಪ್ರಾ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮೊದಲು ಒಂದು ಟೆಸ್ಟ್ ಅಂದರೆ WTC ಫೈನಲ್ ಪಂದ್ಯ ಒಂದೇ ಒಂದು ಪಂದ್ಯ ಇರಬಾರ್ದಾಗಿತ್ತು, 3 ಇರಬೇಕಾಗಿತ್ತು. ಇಲ್ಲವಾದರೆ ಇವಾಗ ಒಂದು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಮುಗಿದ ನಂತರನೇ ಒಂದು ಈ ಪಂದ್ಯ ಕೂಡ ಆಯೋಜಿಸಬೇಕಾಗಿತ್ತು. ಇದು ಒಂದು ನಮ್ಮ ಭಾರತ ತಂಡಕ್ಕೆ ದೊಡ್ಡ ಹೊಡೆತನೇ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಮೇನಾಗಿ ಇನ್ನೊಂದು ಕಾರಣ ಕೊಟ್ಟಿದ್ದಾರೆ ಆಕಾಶ್ ಚೋಪ್ರಾ ಅವರು, ಏನಪ್ಪ ಅಂದರೆ ಅಶ್ವಿನ್ ಅವರನ್ನು ಬಿಟ್ಟು ತಪ್ಪು ಮಾಡಿದ್ದಾರೆ. ಅಶ್ವಿನ್ ಅವರು ಅದ್ಭುತವಾದಂಥ ಬಾಲರು, ಹಾಗಾಗಿ ಇವರು ಯಾವ ಸಮಯದಲ್ಲಿ ಯಾವ ವಿಕೆಟ್ ತೆಗಿತಾರೆ ಎಂಬುದು ಗೊತ್ತಾಗಲ್ಲ. ಯಾಕಂದರೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳಿಗೆ ತುಂಬ ಕಾಡುವಂಥ ಆಟಗಾರರು ಇವರು, ಇವರನ್ನು ಬಿಟ್ಟು ನಮ್ಮ ಭಾರತ ಒಂದು ದೊಡ್ಡ ತಪ್ಪಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಬ್ಬ ಆಟಗಾರ ಅಂದರೆ ಸಚಿನ್ ತೆಂಡೂಲ್ಕರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವತ್ತು ಭಾರತ ಒಂದು ಹಿನ್ನಡೆ ಸಾಧಿಸೋಕ್ಕೆ ಏನು ಮೇನ್ ಕಾರಣ ಅಂದರೆ ಅಶ್ವಿನ್ ಅವರೇ ಒಂದು ಕಾರಣ. ಅವ್ರಿಗೂ ಕೂಡ ಒಂದು ಮೋಸ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಪ್ಲೇಯಿಂಗ್ ಏನಲ್ಲಿ ಅವ್ರು ಇರಬೇಕಾಗಿತ್ತು, ದೊಡ್ಡ ದೊಡ್ಡ ರವೀಂದ್ರ ಜಡೇಜಾ ಅವರ ಜೊತೆಗೆ ಒಂದು ಸಾಥ್ ನೀಡ್ತಾ ಇದ್ರು. ಆದರೆ ಇಲ್ಲಿ ಶಾರ್ದೂಲ್ ಠಾಕೂರ್ ಮತ್ತು ಉಮೇಶ್ ಯಾದವ್ ಕೂಡ ಅವರನ್ನು ತಗೊಂಡಿದ್ದು ವೇಸ್ಟ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸಚಿನ್ ಅವರು ಅಶ್ವಿನ್ ಇದ್ರೇ ಕತೆ ಬೇರೆ ಇತ್ತು ಎಂದು ಕೂಡ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇನ್ನೊಬ್ಬ ಆಟಗಾರ ಅಂದರೆ ನೋಡ್ಬೋದು ನೀವು, ಸೌರವ್ ಗಂಗೂಲಿ ಕೂಡ ಹೇಳ್ತಾ ಇದ್ದಾರೆ. ಸೌರವ್ ಗಂಗೂಲಿ ಹೇಳ್ತಾ ಇದ್ದಾರೆ ಅಂದರೆ, ಅಶ್ವಿನ್ ಅವರು ಇದ್ರೇ ಕತೆ ಬೇರೆ ಆಗ್ತಿರ್ತಿತ್ತು. ಯಾಕಂದರೆ 2-3 ವಿಕೆಟ್ ತೆಗೆಯುವಂಥ ಆಟಗಾರ, ಯಾವ ಸಮಯದಲ್ಲಿ ಯಾವ ಸ್ಪಿನ್ನರ್ ಯಾವ ರೀತಿಯಾಗಿ ಬಾಲಿಂಗ್ ಮಾಡ್ತಾರೆ ಎಂಬುದು ಹೇಳೋಕ್ಕಾಗಲ್ಲ. ಈ ಬರೀ ಸ್ಪೀಡರ್ನ ಮೇಲೆ ನಂಬಿಕೆ ಇಡಬಾರದು. ಯಾಕಂದರೆ ಸ್ಪಿನ್ನರ್ ಕೂಡ ಒಳ್ಳೆ ರೀತಿಯಾಗಿ ಟರ್ನ್ ಆದರೂ ಆಗ್ಬೋದು, ಯಾವ ಸ್ಪಿಚ್ನಲ್ಲಿ ಟರ್ನ್ ಆದರೂ ಆಗ್ಬೋದು. ಇವರನ್ನು ಬಿಟ್ಟು ನಮ್ಮ ಭಾರತ ತಂಡ ಒಂದು ದೊಡ್ಡ ತಪ್ಪು ಮಾಡಿದೆ ಅಂತ ಕೂಡ ಅವರು ಕೂಡ ಇದೇ ರೀತಿಯಾಗಿ ಅಶ್ವಿನ್ ಅವ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಒಂದು ನಮ್ಮ ಭಾರತ ಒಂದು ವೇಳೆ ಸೋತರೆ ಇವರೆಲ್ಲ ಕಾರಣರಾಗ್ತಾರೆ, ನಮ್ಮ ಭಾರತ ತಂಡ WTC ಸೋತರೆ ಅಂತ ಕೂಡ ಸೌರವ್ ಗಂಗೂಲಿ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಬ್ಬರು ಲೆಜೆಂಡ್ ಕ್ರಿಕೆಟಿಗರು ಸುನಿಲ್ ಗವಾಸ್ಕರ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮೇನ್ ಆಗಿ ಅಶ್ವಿನ್ ಅವರು ಪಂದ್ಯದಲ್ಲಿ ಇರಬೇಕಾಗಿದ್ದು. ಯಾಕಂದರೆ ಫಿರ್ಕಿ ಬಾಲರು, ಒಳ್ಳೆ ರೀತಿಯಾಗಿ ರೈಟ್ ಹ್ಯಾಂಡ್ ಹಾಗೂ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳಿಗೆ ತುಂಬ ಕಾಟ ಕೊಡುವಂಥ ಆಟಗಾರರು. ಇವರು ಕೂಡ ನಮ್ಮ ತಂಡದಲ್ಲಿದ್ದರೇ ಕತೆ ಬೇರೆ ಇತ್ತು ಎಂದು ಎಲ್ಲರೂ ಕೂಡ ಒಂದು ಅಶ್ವಿನ್ ಬಗ್ಗೆನೇ ಒಂದು ಒಳ್ಳೆ ರೀತಿಯಾಗಿ ಸುರಿಮಳೆಯನ್ನು ಸುರಿಸ್ತಾ ಇದ್ದಾರೆ. ಇಲ್ಲಿ ಸುನಿಲ್ ಗವಾಸ್ಕರ್ ಮೇನ್ ಆಗಿ ನಮ್ಮ ಭಾರತ ತಂಡಕ್ಕೆ ಇದು ಒಂದು ಹಿನ್ನಡೆ ಆಗಿದೆ ಎಂದು ಕೂಡ ಅವರು ಕೂಡ ಇದೇ ರೀತಿಯಾಗಿ ಉತ್ತರ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅಶ್ವಿನ್ ಅವ್ರ ಬಗ್ಗೆನೇ ಉತ್ತರ ಕೊಡ್ತಾ ಇದ್ದಾರೆ. ಏನಂತಿರಿಸಿದರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡ ಹಿನ್ನಡೆಗೆ ಕಾರಣ ಏನೆಂಬುದು ಕೂಡ ನೀವು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ರೀ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ನೋಡಿದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್ ಎಲ್ಲರಿಗೂ.